My dear teachers and friends, ನಮ್ಮ ಕರ್ನಾಟಕ ಟಿ ಟಿ 2021 ಓಕೆ ಟೆಟ್ 2021 ರಿಸಲ್ಟ್ ಅಂತ ಬಿಟ್ಟಿದ್ದಾರೆ. ಸೊ ರಿಸಲ್ಟ್ ಅನ್ನು ನೋಡೋದು ಬಹಳ ಸುಲಭ ರೀ, ಏನಿಲ್ಲ, ನಮ್ಮ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ಗೆ ಭೇಟಿ ಕೊಡ್ರಿ, ಆ ರಿಸಲ್ಟ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಓಕೆ, ಅದಷ್ಟು ಬಹಳ ಸಿಂಪಲ್ ಇದೆ. ಅದಕ್ಕೆ ರಿಜಿಸ್ಟ್ರೇಷನ್ ನಂಬರ್ ಬೇಕು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಆಯಿತು, ರಿಸಲ್ಟ್ ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ಮುಗಿಯೋದಿಲ್ಲ ಮೈ ಡಿಯರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್. ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೇಬೇಕು, ಅವೆಲ್ಲವೂ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಪೇಪರ್ 150 ಇದೆ, ಹಾಗಾದ್ರೆ ಇನ್ನೊಂದು ಪೇಪರ್ 149 ಇದೆ. ಹಾಗಾದ್ರೆ ಕ್ವಾಲಿಫೈಡ್ ಮಾರ್ಕ್ಸ್ ಎಷ್ಟಾಗುತ್ತೆ ಅನ್ನೋದು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಲೇಬೇಕು. ಆ್ಯಂಡ್ ಇದ್ರ ಜೊತೆಗೆ ಮಾರ್ಕ್ಸ್ ಬಗ್ಗೆನೂ ನಾನು ಇನ್ಫಾರ್ಮೇಶನ್ ಕೊಡಲೇಬೇಕು. ಓಕೆ, ಸೊ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್. ಎಸ್ ಮೈ ಡಿಯರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ರೆ ನೋಡ್ರಿ ಪ್ರಕಟಣೆ. ಸೊ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ 2021 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು, ಸೊ ಕರ್ನಾಟಕ ಟಿ ಟಿ, ಸೊ 2021 ದಿನಾಂಕ 22/8/2021 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸಲಾಯಿತು. ಅರ್ಹತಾ ಪರೀಕ್ಷೆ ಪತ್ರಿಕೆ 1-5 ತರಗತಿ ಬೋಧಿಸುವ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಮತ್ತು ಪತ್ರಿಕೆ 2-6 ತರಗತಿ ಬೋಧಿಸುವ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ನಡೆಸಲಾಯಿತು. ಹೌದಾ, ಅದಂತೂ ಗೊತ್ತಿದೆ. ಓಕೆ, ಸದರಿ ಪರೀಕ್ಷೆಯ ಪತ್ರಿಕೆ 1 ಇಷ್ಟೆಲ್ಲ ಕೊಟ್ಟಿದ್ದಾರೆ, 93,176, ಪತ್ರಿಕೆ 2 ಇಷ್ಟೊಂದು ನಂಬರ್ ಕೊಟ್ಟಿದ್ದಾರೆ, 138,710 ಸೇರಿದಂತೆ ಒಟ್ಟು 231,886 ಅಭ್ಯರ್ಥಿಗಳು ಹಾಜರಾಗಿರುತ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಭಾಷೆ 1 ಮತ್ತು ಭಾಷೆ 2 8 ಭಾಷೆಗಳನ್ನು, ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ ಮತ್ತು ಸಂಸ್ಕೃತ, ಹಾಗೂ ಐಚ್ಛಿಕ ವಿಷಯದ ಪತ್ರಿಕೆಗಳು 7 ಭಾಷಾ ಮಾಧ್ಯಮಗಳನ್ನು, ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ ಮತ್ತು ಹಿಂದಿ ಒಳಗೊಂಡಿತ್ತು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ. ಓಕೆ, ಇದಾದ ನಂತರ 2021 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಕೀ ಉತ್ತರಗಳನ್ನು 24/8/2021 ಪ್ರಕಟಗೊಳಿಸಿ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ 31/8/2021 ಕಾಲಾವಕಾಶ ನೀಡಲಾಗಿತ್ತು, ಕೊಟ್ಟಿದ್ದರು. ಓಕೆ, ಸೊ ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಒಟ್ಟು 4,801, ಪತ್ರಿಕೆ 1 392, ಪತ್ರಿಕೆ 2 3089, ಒಟ್ಟು 4,701 ಆಕ್ಷೇಪಣೆಗಳು ಬಂದಿದ್ದು ಅಂತ. ಸೊ ಅದನ್ನು ಪರಿಶೀಲಿಸಲಾಗಿದೆ. ಪ್ರತಿ ವಿಷಯದ ತಜ್ಞರೊಳಗೊಂಡ ಸಮಿತಿಯಿಂದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಸಮಿತಿಯು ನೀಡಿದ ವರದಿಯನ್ನು ಆಧರಿಸಿ ಅಂತಿಮಕ್ಕೆ ಉತ್ತರಗಳನ್ನು 8/9/2021 ಪ್ರಕಟಣೆ ಮಾಡಿದ್ದರು. ಓಕೆ, ಎಸ್, ಇದನ್ನೆಲ್ಲ ಸ್ಟಾರ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದಾದ ನಂತರ ಏನಿತ್ತು, ಅಂತಿಮಕ್ಕೆ ಈ ಉತ್ತರಗಳನ್ನು ಆಧರಿಸಿ OMR ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿ ಫಲಿತಾಂಶವನ್ನು ಲೆಕ್ಕಾಚಾರ ಮಾಡಿದೆ. ಅದರಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪತ್ರಿಕೆಗಳಲ್ಲಿ 60% ಅರ್ಹತಾ ಅಂಕಗಳು ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಇರ್ತಾರೆ ನೋಡ್ರಿ, ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಕೂಡ, ಓಕೆ, ಹ್ಯಾಂಡಿಕ್ಯಾಪ್ಡಿದವರು ಕೂಡ, ಸೊ 55% ಅರ್ಹತಾ ಅಂಕಗಳನ್ನು ಫಲಿತಾಂಶಕ್ಕೆ ಪರಿಗಣಿಸಿದೆ. ಓಕೆ, ಹಾಗಾದರೆ 60% ಅಂದರೆ ಕಾಮನ್ ಆಗಿ ನಮಗೆಲ್ಲರಿಗೂ ಗೊತ್ತಿತ್ತು 90 ಮತ್ತು 83 ಅನ್ನೋದು ಗೊತ್ತಿತ್ತು. ಓಕೆ, ಸೊ 83 ಇವರಿಗೆ, ಯಾರಿಗೆ, SC ST ಕ್ಯಾಟಗರಿ 1 ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 83 ಬರ್ತಿತ್ತು. ಓಕೆ, 150 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದರೆ, ಸೊ 83 ಅಂಕಗಳು ಒಂದು ಎಲಿಜಿಬಲ್ ಮಾರ್ಕ್ಸ್ಗಳು ಆಗ್ತಿದ್ದು. ಓಕೆ, ಕ್ವಾಲಿಫೈಡ್ ಮಾರ್ಕ್ಸ್ಗಳು ಆಗ್ತಿದ್ದು. ಇನ್ನು ಜನರಲ್ಲಾಗಿ 90 ಮಾರ್ಕ್ಸ್ಗಳು ಆಗ್ತಿದ್ದು. ಬಟ್ ಇಲ್ಲಿ ನೋಡಿರಿ, ಸೆಕೆಂಡ್ ಪೇಪರ್ ಒಂದು 149 ಇದೆ ಅಲ್ಲ, ಸೊ ಅದಕ್ಕೆ ಒಂದೊಂದು ಮಾರ್ಕ್ಸ್ ಕಡಿಮೆ ಆಗಬೇಕಲ್ಲ. ಸೊ SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ಡ್ ಇದ್ದವರಿಗೆ ಸೊ 83 ಇದ್ದುದು 82 ಆಗುತ್ತಾ, ಓಕೆ, 82 ಆಗುತ್ತಾ. ಸೊ ಆಮೇಲೆ ಜನ್ರಲ್ದವ್ರಿಗೆ ಇದ್ದುದು 60% ಅಂದರೆ 90 ಇದ್ದುದು 89 ಆಗುತ್ತೆ. ಓಕೆ, ಅದು ಪೇಪರ್ 2 ಮಾತ್ರ. ಓಕೆ, 149 ಇದ್ದಕ್ಕೆ ಸೊ ಈ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ಒಂದು 82 ಮತ್ತು 89. ಓಕೆ, ಸೊ ಅಭ್ಯರ್ಥಿಗಳಿಗೆ ಪೂರ್ವ ಮುದ್ರಿತ OMR ಪತ್ರಿಕೆಯಲ್ಲಿ ನೀಡಿದ ಸೂಕ್ತ ಅಂಕಣದಲ್ಲಿ ಅಭ್ಯರ್ಥಿ ತನ್ನ ಸಹಿ ಹಾಗೂ ಎಡಗೈ ಹೆಬ್ಬಟ್ಟಿನ ಗುರುತನ್ನು ಒತ್ತುವಂತೆ ಸ್ಪಷ್ಟವಾಗಿ ಸೂಚಿಸಿದ್ದರೂ ಸಹ ವಿವಿಧ ಜಿಲ್ಲಾ ಪರೀಕ್ಷೆಗಳ ಕೇಂದ್ರದ 21 ಅಭ್ಯರ್ಥಿಗಳು OMR ಪತ್ರಿಕೆಯಲ್ಲಿ ತಮ್ಮ ಸಹಿಯನ್ನು ಮಾಡಿರುವುದಿಲ್ಲ ನೋಡ್ರಿ. ಅದಕ್ಕೆ ಹೇಳ್ತಿರ್ತೀವಿ, ಆಗಲಾರ್ದವರು ಇದನ್ನು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಕೇವಲ ರಿಸಲ್ಟ್ ನೋಡಿ ಆಗಲಿಲ್ಲ ಅಂತ ಅನ್ಕೋಬೇಡ್ರಿ. ನೋಡಿರಿ, ಅಲ್ಲಿ ಏನು ಹೆಬ್ಬಟ್ಟು ಒತ್ತು ಗುರುತನ್ನು ಮೂಡಿಸೋದಿತ್ತು ಮತ್ತು ಸಹಿ ಮಾಡೋದಿತ್ತು ಕಂಪಲ್ಸರಿ ಮಾಡಲೇಬೇಕಂತ. ಅದು ಮಾಡ್ತಿದ್ರು ಅದನ್ನು ಇದು ಮಾಡಿಲ್ಲ, ಅದನ್ನು ಎಲಿಜಿಬಲ್ಗೆ ಹಿಡಿದಿಲ್ಲ. ಅದಕ್ಕಾಗಿ ಅಂತ 21 ಅಭ್ಯರ್ಥಿಗಳು ಮಾಡಿಲ್ಲ ಅಂತ. ಸೊ ಅದಕ್ಕಾಗಿ ಇದು ನಿಯಮಾನುಸಾರ ಪರಿಶೀಲನೆಯಲ್ಲಿರುವುದರಿಂದ ಸದರಿ ಅಭ್ಯರ್ಥಿಗಳು ಸದರಿ ಅಭ್ಯರ್ಥಿಗಳ ಫಲಿತಾಂಶವನ್ನು ತಡೆಹಿಡಿಯಲಾಗಿದೆ. ಅವ್ರದ್ದಂತೂ 21 ಯಾರು ಸ್ಟೂಡೆಂಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರದ್ದು ರಿಸಲ್ಟ್ ಬರೋದಿಲ್ಲ. ಓಕೆ, ಸೊ ಅದನ್ನು ಏನು ಮಾಡ್ತಾರೆ ನೋಡಬೇಕು. ಅದಕ್ಕೆ ಈ ಎಲ್ಲ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ರೀ. ಓಕೆ, ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ, ಸೊ ಅದಕ್ಕೆ ಎಷ್ಟು ಬರ್ತಾರೆ ನೋಡಿ, 82 89 ಇರ್ಬೋದು, 83 90 ಇರ್ಬೋದು. ಸೊ ಅಭ್ಯರ್ಥಿಗಳಿಗೆ QR ಕೋಡ್ ದತ್ತಾಂಶವನ್ನು ಹೊಂದಿರುವ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು. ಅದರ ಮೇಲೆ QR ಕೋಡ್ ಇರುತ್ತೆ. ಸೊ ಅಂಥ ಒಂದು ಗಣಕೀಕೃತ
ಪುಸ್ತಕ ಅಂಕಪಟ್ಟಿಯನ್ನು ಕೊಡ್ತಾರಂತ. ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಸಂಬಂಧ ಮುದ್ರಿತ ಅಂಕಪಟ್ಟಿಯನ್ನು ವಿತರಿಸುವುದಿಲ್ಲ. ಸೊ ಮುಂಚೆ ಎಲ್ಲ ಬರ್ತಿದ್ರು ನೋಡಿರಿ, ಮಾರ್ಕ್ಸ್ ಕಾರ್ಡ್ಗಳು ಆ ರೀತಿ ಬರೋದಿಲ್ಲ ಅಂತ. ಕೇಂದ್ರೀಕೃತ ದಾಖಲಾತಿ ಕಡೆಯಿಂದ ಈ ಸಂಬಂಧ ಮುದ್ರಿತ ಅಂಕಪಟ್ಟಿಗಳು ಯಾವೂ ಬರೋದಿಲ್ಲ, ನಿಮಗೆ ಬರೋದು ಗಣಕೀಕೃತ ಅಂಕಪಟ್ಟಿಗಳನ್ನೇ ತೊಗೋಬೇಕು. ಸೊ ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಿದ ಲಿಂಕ್ ಸುರಕ್ಷತಾ ಕೋಡ್ QR ಕೋಡ್ ಮೂಲಕ ಹೊಂದಿರುವ ಗಣಕೀಕೃತ ಪ್ರಮಾಣ ಪತ್ರ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಯಾರು ಕ್ವಾಲಿಫೈಡ್ ಆಗಿರ್ತೀರಿ, ಸೊ ಅವರು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಈ ರೀತಿ ತೊಗೋಬೇಕಾಗುತ್ತೆ ನೋಡಿ. ಆಮೇಲೆ ಇನ್ನೊಂದಿದೆ, ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿರುವಂತೆ ನೋಂದಣಿ ಅಥವಾ ಅರ್ಜಿ ಸಂಖ್ಯೆ, ಅಭ್ಯರ್ಥಿಯ ಜನ್ಮ ದಿನಾಂಕ ಆನ್ಲೈನ್ ಅರ್ಜಿಯಲ್ಲಿರುವಂತೆ ನಮೂದಿಸಿ ಗಣಕೀಕೃತ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದು. ಸೊ ಈ ರೀತಿ ನೀವು ಮಾಸ್ಕ್ ತೊಗೋಬೋದು. ಒಂದು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕೋಬೇಕು, ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಯಾವುದನ್ನು ನೀವು ಅಪ್ಲಿಕೇಶನಲ್ಲಿ ಹಾಕಿದ್ರೆ ಅದನ್ನೇ ಕರೆಕ್ಟಾಗಿ ಹಾಕಬೇಕು. ಇವಾಗ ರಿಸಲ್ಟ್ ನೋಡಬೇಕಾದ್ರೂ ಅದೇ ರೀತಿ ಮಾಡಿರಿ. ಓಕೆ, ಸೊ ಈ ರೀತಿ ನೀವು ಮಾಸ್ಕ್ ಕಾರ್ಡನ್ನು ಪಡ್ಕೋಬೋದು. ಈ ಸದ ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಇನ್ನೊಂದಿಷ್ಟು ದಿನದಲ್ಲಿ ಕೊಡ್ತಾರೆ ಅದಕ್ಕೆ ಮಾಸ್ಕ್ ಕಾರ್ಡ್ ತೊಗೊಳ್ಳಿಕ್ಕೆ. ಅದಕ್ಕೆ ಹೇಳಿದ್ದಾರೆ ನೋಡಿರಿ, ಅಭ್ಯರ್ಥಿಗಳು ಮುಂದಿನ ವಾರದಿಂದ, ಸೊ ಈ ವಾರ ಬೇಡ ಮುಂದಿನ ವಾರದಿಂದ, ಇಲಾಖಾ ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ತಮ್ಮ ಅರ್ಹತಾ ಪ್ರಮಾಣ ಪತ್ರವನ್ನು ಅಥವಾ ಗಣಕೀಕೃತ ಅಂಕಪಟ್ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಬೇಕಾದಷ್ಟು ಸಂಖ್ಯೆಯಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಇದು ಭಾಳಷ್ಟು ಇಂಪಾರ್ಟೆಂಟ್ ನೋಡಿರಿ. ಅದಕ್ಕೆ ನಾನು ಈ ವಿಡಿಯೋ ಈ ಸ್ಪೆಷಲಾಗಿ ವಿಡಿಯೋ ಮಾಡೋದು ಉದ್ದೇಶನೇ ಇದು ಇದೆಲ್ಲ. ಯಾಕಂದರೆ ಮುಂಚೆ ಎಲ್ಲ ಆಮೇಲೆ ಬರ್ತೈತೋ ಲಿಂಕ್ ಅಲ್ಲೇ ಇರ್ತೋ, ಮತ್ತೆ ಎಷ್ಟು ಬೇಕಾದಷ್ಟು ನಾವು ಪ್ರಿಂಟ್ ತೊಗೋಬೋದು ಅನ್ಕೋಬೇಡ್ರಿ. ಲಿಂಕ್ ಇದ್ದ ಟೈಮ್ದಲ್ಲಿ, ಯಾಕಂದ್ರೆ ಮುಂದೆ ಏನಾಗ್ತದೆ, ತೆಗೆದು ಹಾಕ್ತಾರೆ ಲಿಂಕನ್ನು. ಅದಕ್ಕಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕಷ್ಟು ಏನು ಮಾಡಬೇಕು, ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಪಡೆದುಕೊಳ್ಳಬೇಕು. ಓಕೆ, 2021 ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆಯಲ್ಲಿ ಕರ್ನಾಟಕ TET 2021 ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳ ಅರ್ಹತಾ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಗಣಕೀಕೃತ ಅಂಕಪಟ್ಟಿಯು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಜೀವಿತಾವಧಿಯವರೆಗೂ ಲೈಫ್ ಟೈಮ್ ಮಾನ್ಯತೆ ಹೊಂದಿದೆ. ಓಕೆ, ಇದು ಚೆನ್ನಾಗಿ ಮಾಡಿದ್ದಾರೆ ಅದು ಮನೆಯಂತರ. ಓಕೆ, ಸೊ ಲೈಫ್ ಟೈಮ್ ಇರುತ್ತೆ, ಅದಕ್ಕೆ ವ್ಯಾಲಿಡ್ ಇರುತ್ತೆ. ಸದರಿ ಪ್ರಮಾಣ ಪತ್ರವು ಸೀಮಿತ ದಿನಗಳಿಗೆ ಮಾತ್ರ ವೆಬ್ಸೈಟ್ನಲ್ಲಿ ಲಭ್ಯವಿರಲಿದ್ದು, ನಾನು ಇದನ್ನೇ ಇದೆ. ಸೊ ಅದು ಲಿಂಕ್ ಏನಿರುತ್ತೆ, ಅದೇನು ಇರುತ್ತೆ ಬಿಡು ಆಮೇಲೆ ತೊಗೊಂಡ್ರೆ ಅಂತ ಅನ್ಕೋಬೇಡ್ರಿ. ಅದು ಕೆಲವೇ ಸೀಮಿತ ದಿನಗಳಿಗೆ ಮಾತ್ರ ವೆಬ್ಸೈಟ್ನಲ್ಲಿ ಲಿಂಕ್ ಇರುತ್ತೆ. ಅದು ಪ್ರಮಾಣ ಪತ್ರ ತೊಗೋಬೇಕಾದ್ರೆ ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆಯ ಪ್ರತಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮಲ್ಲಿ ಸಂರಕ್ಷಿಸಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ ನೋಡಿರಿ. ಸೊ ಈ ಸಂಬಂಧ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಪದೇ ಪದೇ ಸಂಪರ್ಕಿಸುವ ಅಗತ್ಯ ಇರುವುದಿಲ್ಲ, ಅಂದ್ರೆ ಕ್ಲಿಯರ್ ಕಟ್ ಆಗುತ್ತೆ. ಆಮೇಲೆ ನಮ್ಮ ಮಾಸ್ಕ್ಗಳು ಬೇಕ್ರಿ ಅದು ಮಾಡಬೇಕು ಅಂತೇಳಿ ನೀವು ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಬರುವಂತಿಲ್ಲ ಅಂತ ಹೇಳ್ತಾರೆ. ಓಕೆ, ಎಸ್, ಪ್ರಮಾಣ ಪತ್ರದಲ್ಲಿ ಮುದ್ರಿತವಾಗಿರುವ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಪ್ರಮಾಣ ಪತ್ರದ ನೈಜತೆಯನ್ನು ದೃಢೀಕರಿಸಿಕೊಳ್ಳಬಹುದು. ಸೊ ನೈಜತೆಯನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಓಕೆ, QR ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ಚೆಕ್ ಮಾಡ್ಕೋಬೋದು. 2021 ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆ ದಿನಾಂಕ 1/7/2021 ಅರ್ಜಿಯನ್ನು ವಹಿಸಿ ದಿನಾಂಕ 22/8/2021 ಪರೀಕ್ಷೆಯನ್ನು COVID-19 ಹಿನ್ನೆಲೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನ SOP ಅಂತ ಕರಿತೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ SOP ಪಾಲಿಸಿ ಅತ್ಯಂತ ಸುಗಮ ಹಾಗೂ ಯಶಸ್ವಿಯಾಗಿ ನಡೆಸಲಾಗಿತ್ತು. ಪರೀಕ್ಷಾ ಫಲಿತಾಂಶವನ್ನು ದಿನಾಂಕ 13/9/2021 ಪ್ರಕಟಿಸಲಾಗಿದ್ದು, ಪರೀಕ್ಷೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ಸುಮಾರು 72 ದಿನಗಳ ಅವಧಿಯಲ್ಲಿ ಪೂರ್ಣಗೊಳಿಸಲಾಗಿದೆ. ಭಾಳಷ್ಟು ಕಡಿಮೆ ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದೇ ರೀತಿ ಮತ್ತೆ ಕರಿಬೇಕ್ರಿ ಅವರು, ಮತ್ತೆ 6 ಮಂತ್ಸ್ಗೊಮ್ಮೆ ಕರಿಲೇಬೇಕು. ಆದಷ್ಟು ಬೇಗನೆ 72 ದಿನಗಳನ್ನು ತೊಗೊಂಡಿದ್ದಾರಲ್ಲ, ಅದಕ್ಕೆ ಕಡಿಮೆ ದಿನ, ಇನ್ನಷ್ಟು ಕಡಿಮೆ ದಿನದಲ್ಲಿ ಏನು ಮಾಡಬೇಕು, ರಿಸಲ್ಟ್ನ ಕೊಡಬೇಕು, ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, ರಿಸಲ್ಟ್ ಕೊಡಬೇಕು. ಅದು ನಮ್ಮದು ರಿಕ್ವೆಸ್ಟ್ ಆಗಿದೆ ಅವರಿಗೆ. ಸೊ ಇದರಿಂದ ಪರೀಕ್ಷಾ ಪ್ರಕ್ರಿಯೆ ತೆಗೆದುಕೊಂಡ ಕಾಲಕೃಷ ಗಣನೀಯವಾಗಿದೆ. ಅಫ್ಕೋರ್ಸ್ ರೀ, ಅದಕ್ಕೆ ಮಾತ್ರ ನಾವು ಹೆಮ್ಮೆ ಪಡಲೇಬೇಕು. ಸೊ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಓಕೆ, ಆ್ಯಂಡ್ 2021 ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆಯನ್ನು ಕಾಲಮಿತಿಯಲ್ಲಿ ನಡೆಸಿ ಫಲಿತಾಂಶ ನೀಡಲು ಸಂಪೂರ್ಣ ಸಹಕಾರ ನೀಡಿದ ಸನ್ಮಾನ್ಯ ಶಿಕ್ಷಣ ಸಚಿವರು, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಪೊಲೀಸ್ ಮಹಾನಿರ್ದೇಶಕರು, ಅಪರ ಮುಖ್ಯ ಕಾರ್ಯದರ್ಶಿಗಳು, ಓಕೆ ಎಲ್ಲರಿಗೂ ಹೇಳ್ತಿದ್ದಾರೆ. ಮತ್ತು NIC ಕರ್ನಾಟಕದವರಿಗೆ, ಖಜಾನೆ ಇಲಾಖೆಯ ಆಯುಕ್ತರು, ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಪರ ಆಯುಕ್ತರು, ಆಮೇಲೆ ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ಮತ್ತು ಧಾರವಾಡ ಹಾಗೂ ಶಿಕ್ಷಣ ಇಲಾಖೆ ಎಲ್ಲ ಜಿಲ್ಲೆಗಳ ಜಿಲ್ಲಾ ಉಪನಿರ್ದೇಶಕರಂತೆ ಪರೀಕ್ಷಾ ಕಾರ್ಯದಲ್ಲಿ ತೊಡಗಿಸಿದ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಆಭಾರಿಯಾಗಿರುತ್ತದೆ ಅಂತ ಹೇಳ್ತಿದ್ದಾರೆ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. ಭಾಳ ಚೆನ್ನಾಗಿದೆ. ರಿಸಲ್ಟ್ ಬಗ್ಗೆ, ರಿಸಲ್ಟ್ ಆದವರಿಗೆ ಕಂಗ್ರ್ಯಾಚುಲೇಷನ್ಸ್ ರೀ, ಚೆನ್ನಾಗಿ ಸ್ಟಡಿ ಮಾಡಿ ಇನ್ನೂ ಸಿಹಿ ಡಿಗ್ರಿ ಮಾಡ್ಕೊಂಡು ಜಾಬ್ಗೆ ಬನ್ನಿ. ಓಕೆ, ಇನ್ನು ರಿಸಲ್ಟ್ ಆಗದೆ ಇರೋರಿಗೆ ನಾನು ಹೇಳಲೇಬೇಕು. ಸೊ ರಿಸಲ್ಟ್ ಆಗದೆ ಇರೋರು, ಓಕೆ ರಿಸಲ್ಟ್ ಆದವ್ರು ಏನು ಮಾಡ್ತೀರಿ, ಮಾಸ್ಕ್ ಕಾರ್ಡನ್ನು ಪ್ರಿಂಟ್ಔಟ್ ತೊಗೋತೀರಿ, ಓಕೆ ಫೈಲಲ್ಲಿ ಹಾಕಿರ್ತೀರಿ, ಓಕೆ ಬೆಸ್ಟ್ ರೀ. ಬಟ್ ರಿಸಲ್ಟ್ ಆಗದೆ ಇರೋರು ನೀವು ಪ್ರಿಂಟ್ಔಟ್ ತೊಗೊಳ್ರಿ, ತೊಗೊಂಡು ಏನು ಮಾಡಿರಿ, ಅದನ್ನು ನೀವು ಸ್ಟಡಿ ಎಲ್ಲಿ ಮಾಡ್ತಿರ್ತೀರಿ, ನಿಮ್ಗೆ ಎದುರಿ ಕಾಣೋ ರೀತಿಯಲ್ಲಿ ಅದನ್ನು ಹಾಕಿಡ್ರಿ.
ಓಕೆ ಕಾಣಿಸ್ಬೇಕದು ನಿಮಗೆ ರಿಸಲ್ಟ್ ಆಗದೆ ಇರೋದು ಡಿಸ್ಕ್ವಾಲಿಫೈಡ್ ಆಗಿದ್ದು ನಿಮ್ಗೆ ಗೊತ್ತಾಗ್ತಾ ಇರಬೇಕು, ಅದು ನಿಮಗೆ ಇನ್ಸ್ಪೈರ್ ಆಗ್ತಾ ಇರಬೇಕು. ಓಕೆ ನಾನು ನೆಕ್ಸ್ಟ್ ಟಿ ಟಿ ಮಾಡ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಸ್ಟಡಿ ಮಾಡಲಿಕ್ಕೆ ಇನ್ಸ್ಪೈರ್ ಆಗಲೇಬೇಕು ಅದು. ಓಕೆ ಸೊ ಆಯಿತು, ಭಾಳಷ್ಟು ಜನ ಮಿಸ್ಟೇಕ್ ಮಾಡೋದಿಲ್ಲರಿ ನಮ್ಮ ಎಲ್ಲ ಫ್ರೆಂಡ್ಸ್ಗಳು. ಇವಾಗ ನೋಡಿರಿ ಕಾಲ್ ಅದು ನೋಟಿಫಿಕೇಶನ್ ಆದ ನಂತರ ಟಿ ಟಿ ಇನ್ನೂ ಕರೆದಿಲ್ಬಿಡು ಅನ್ನೋದು ಸುಮ್ಮನೆ ಕೂತ್ಕೊಳ್ಳೋದು, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಇವಾಗಲೇ ಸ್ಟಾರ್ಟ್ ಮಾಡಿರಿ, ಅದು ಯಾವಾಗಾದರೂ ಆಗಲಿ ನೀವು ಇವಾಗಿಂದ ಸ್ಟಡಿ ಸ್ಟಾರ್ಟ್ ಮಾಡಿದ್ರೆ 100% ಟಿ ಟಿ ಆಗೇ ಆಗುತ್ತೆ, ಅದರಲ್ಲಿ ಏನಿದೆ ಹೇಳ್ರಿ. ಸೊ ಅದಕ್ಕಾಗಿ ಆ ಮಾಸ್ಕ್ ಕಾರ್ಡ್ ತೊಗೊಳ್ರಿ, ತೊಗೊಂಡು ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಾನು ಅದೇ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅಪ್ಲೈ ಮಾಡಿ, ಮತ್ತೆ ಅನಿಸಿದ್ರೆ ನಾನು ಹೇಳ್ತಾ ಇರ್ತೀನಿ ಸ್ಟಡಿ ಬಗ್ಗೆ. ಸೊ ಮುಂದಿನ ವಿಡಿಯೋದಲ್ಲಿ ಸೊ ಹಾಗೆ ಸ್ಟಡಿ ಮಾಡ್ತಾ ಇರಿ, ಮತ್ತು ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಲಿ ನಿಮಗೆ ಆಟೋಮೆಟಿಕ್ ತಪ್ಪದೇ ಇರ್ತವೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.